ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಎಂತಹುದೇ ಅನಾರೋಗ್ಯ ಸಮಸ್ಯೆಗಳಾಗಲಿ ದಿವ್ಯೌಷಧಿ ಒಳ್ಳೆಯ ನೀರು ಎಂದು ಎಲ್ಲರೂ ಹೇಳುತ್ತಾರೆ. ನಮ್ಮ ದೇಹದಲ್ಲಿ ನಡೆಯುವ ಮೆಟಬಾಲಿಕ್ ಕಾರ್ಯಗಳಿಗೆ ನೀರು ಅತ್ಯವಶ್ಯಕವಾಗಿ ಬೇಕೇ ಬೇಕು. ನಮ್ಮ ದೇಹದಲ್ಲಿ ರಕ್ತಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ನೀರಿಗೂ ಸಹ ಅಷ್ಟೇ ಪ್ರಾಮುಖ್ಯತೆ ಇದೆ. ಒಬ್ಬ ವ್ಯಕ್ತಿಗೆ ದಿನವೊಂದಕ್ಕೆ 2.5 ಲೀಟರ್ನಿಂದ 3 ಲೀಟರ್ಗಳ ನೀರು ಅವಶ್ಯಕತೆ ಇದೆ. ಮನುಷ್ಯನ ತೂಕದ ಆಧಾರದ ಮೇಲೆ ಕುಡಿಯುವ ನೀರಿನ ಪರಿಮಾಣವನ್ನು ಹೆಚ್ಚಿಸಬೇಕಾಗುತ್ತದೆ. ಮತ್ತೆ ಈ ನೀರನ್ನು ಘಟಘಟ ಕುಡಿಯುತ್ತಿದ್ದೀರಾ ಅಥವಾ ಸಿಪ್ ಮಾಡುತ್ತಾ ಕುಡಿಯುತ್ತಿದ್ದೀರಾ? ಜಾಗ್ರತೆಯಿಂದಿರಿ. ಈ ನೀರನ್ನು ಹೆಚ್ಚಾಗಿ ಕುಡಿದರೆ ಮರಣಕ್ಕೆ ಕಾರಣವೂ ಕೂಡ ಆಗಬಹುದು. ಹೀಗೆ ಏಕೆ ಹೇಳುತ್ತಾರೆಂದರೆ, ಕೆಲವು ದಿನಗಳ ಹಿಂದೆ ಒಂದು ವಾರ್ತೆ ವೈರಲ್ ಆಯಿತು. ಅದೇನೆಂದರೆ, ನೀರು ಅತಿಯಾಗಿ ಕುಡಿಯುವುದರಿಂದ ಇಂಟಾಕ್ಸಿಕೇಷನ್ ಕಾರಣದಿಂದ ಬ್ರೈನ್ ಫಂಕ್ಷನ್ ಸರಿಯಾಗಿ ನಡೆಯದೆ 32 ವಯಸ್ಸಿನ ಬ್ರೂಸ್ಲಿ ಮರಣ ಹೊಂದಿದರೆಂದು 2022 ಡಿಸೆಂಬರ್ನಲ್ಲಿ ಕ್ಲಿನಿಕಲ್ ಕಿಡ್ನಿ ಜನರಲ್ ಒಂದು ಆರ್ಟಿಕಲ್ ಅನ್ನು ಪ್ರಸಾರ ಮಾಡಿತು. ಕುಡಿಯುವ ನೀರು ಇಷ್ಟೊಂದು ಭಯಂಕರವಾ ಎಂದು ಆಲೋಚಿಸುತ್ತಿದ್ದೀರಾ? ಹೌದು ಸ್ನೇಹಿತರೆ, ನೀರನ್ನು ಎಷ್ಟು ಕುಡಿಯಬೇಕು ಮತ್ತು ಹೇಗೆ ಕುಡಿಯಬೇಕು ಎಂಬ ಅಂಶಗಳ ಬಗ್ಗೆ ಈ ದಿನದ ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ನೀವು ಯಾರನ್ನಾದರೂ ದಿನವೊಂದಕ್ಕೆ ಎಷ್ಟು ನೀರು ಕುಡಿಯುತ್ತಿದ್ದೀರಾ ಎಂದು ಕೇಳಿದರೆ, ಕೆಲವರು 1, 2 ಇಲ್ಲವೇ 1 ಚೊಂಬು ನೀರು ಕುಡಿಯುತ್ತೇವೆ ಎಂದು ಅವರವರ ಅನಿಸಿಕೆ ಹೇಳುತ್ತಾರೆ. ಎಷ್ಟು ಹೆಚ್ಚು ನೀರು ಕುಡಿದರೆ ನಮ್ಮ ದೇಹಕ್ಕೆ ಅಷ್ಟು ಒಳ್ಳೆಯದಾಗುತ್ತದೆ ಎಂದು ಬಹಳ ಮಂದಿಯ ಭಾವನೆ. ಹೌದು, ನೀರು ಕುಡಿಯುವುದರಿಂದ ದೇಹದಲ್ಲಿರುವ ವಿಷಪೂರಿತವಾದ ಟಾಕ್ಸಿನ್ಸ್ ಮತ್ತು ವೇಸ್ಟ್ ಡಸ್ಟ್ ಎಲ್ಲವೂ ದೇಹದಿಂದ ಹೊರಗೆ ಬಂದು ಬಿಡುತ್ತದೆ. ಆದ್ದರಿಂದ ಹೆಚ್ಚು ನೀರು ಕುಡಿಯುವುದು ಬಹಳ ಒಳ್ಳೆಯದೆಂಬ ಮಾತುಗಳನ್ನು ಇಲ್ಲಿಯವರೆಗೂ ನಾವು ಕೇಳುತ್ತಿದ್ದೇವೆ, ಹಾಗೆಯೇ ಭಾವಿಸುತ್ತಿದ್ದೇವೆ ಸ್ನೇಹಿತರೆ. ಆದರೆ ಅವಶ್ಯಕತೆಗೂ ಮೀರಿ ಅತಿ ಹೆಚ್ಚಾಗಿ ನೀರು ಕುಡಿಯುವುದು ಒಳ್ಳೆಯದಲ್ಲ. ಇದರ ಕಾರಣದಿಂದಲೇ ಬಹಳ ಮಂದಿ ತಮ್ಮ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಿದ್ದಾರೆಂದರೆ ನೀವು ನಂಬುತ್ತೀರಾ? ಅಸಲು ನಂಬುವುದಿಲ್ಲ ಅಲ್ಲವೇ? ನಮ್ಮ ದೇಹಕ್ಕೆ ನೀರನ್ನು ಡೈಜೆಸ್ಟ್ ಮಾಡಿಕೊಳ್ಳುವ ಸಾಮರ್ಥ್ಯವಿರುತ್ತದೆ. ಆದರೆ ಆ ಡೈಜೆಸ್ಟಿವ್ ಸಿಸ್ಟಮ್ ಸ್ವಲ್ಪ ಏರುಪೇರಾದರೂ ಸಹ ತೊಂದರೆಯಾಗುತ್ತದೆ. ಅದನ್ನು ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ವಾಟರ್ ಇಂಟಾಕ್ಸಿಕೇಷನ್ ಎಂದು ಕರೆಯುತ್ತಾರೆ. ಇದರ ಪ್ರಕಾರ ದೇಹಕ್ಕೆ ನೀರು ಅವಶ್ಯಕತೆ ಇದೆ. ಮತ್ತೊಂದು ಮೆಡಿಕಲ್ ಟರ್ಮ್ ಪ್ರಕಾರ ಹೈಪೋನೆಕ್ಟೆಮಿಯಾ ಎನ್ನುತ್ತಾರೆ. ಅಸಲು ಇಷ್ಟಕ್ಕೂ ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಈ ಎರಡು ಪದಗಳಿಗೆ ಅರ್ಥವೇನೆಂದು ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಆದರೆ ಇಲ್ಲಿ ಗಮನಿಸಬಹುದಾದ ಬಹು ಮುಖ್ಯವಾದ ವಿಷಯವೇನೆಂದರೆ, ಮೂತ್ರವು ಹಳದಿ ಬಣ್ಣದಲ್ಲಿ ಕಾಣಿಸಿದೆ ಎಂದರೆ ನಿಮ್ಮ ದೇಹಕ್ಕೆ ಕುಡಿಯುವ ನೀರಿನ ಅಗತ್ಯವಿದೆ ಎಂದು ಅರ್ಥ. ಅಂದರೆ ಆಲ್ರೆಡಿ ನಿಮ್ಮ ದೇಹವು ಡಿಹೈಡ್ರೇಟ್ ಆಗುತ್ತಿದೆ ಎಂದು ತಿಳಿಯಬೇಕು. ಇದೊಂದು ರಾಂಗ್ ಸಿಗ್ನಲ್, ದೇಹಕ್ಕೆ ನೀರಿನ ಅವಶ್ಯಕತೆ ಇದ್ದಾಗ ಕಾಣುವ ಸೂಚನೆ ಎಂದು ತಿಳಿದು ಬಾಡಿ ಡಿಹೈಡ್ರೇಟ್ ಆದ ನಂತರ ಬಹಳ ಮಂದಿ ಅತಿ ಹೆಚ್ಚಾಗಿ ನೀರನ್ನು ಕುಡಿಯುತ್ತಿರುತ್ತಾರೆ. ಆದರೆ ಸ್ನೇಹಿತರೆ, ಹೀಗೆ ಕುಡಿಯುವುದು ಬಹಳ ತೊಂದರೆಗಳನ್ನು ತಂದೊಡ್ಡುತ್ತದೆ. ಅವಶ್ಯಕತೆಗೂ ಮೀರಿ ನೀರನ್ನು ಕುಡಿಯುವುದರಿಂದ ಕಿಡ್ನಿಗಳು, ಹೃದಯ ಮತ್ತು ಕರುಳು ಹಾಳಾಗುವ ಸಾಧ್ಯತೆಗಳಿರುತ್ತವೆ. ಸ್ನೇಹಿತರೆ, ಎಲ್ಲಕ್ಕಿಂತಲೂ ಮೊದಲು ಹೈಪೋನೆಕ್ಟೆಮಿಯ ಬಗ್ಗೆ ತಿಳಿಯೋಣ. ಅಧಿಕವಾಗಿ ನೀರನ್ನು ಕುಡಿಯುವುದರಿಂದ ಶರೀರದಲ್ಲಿ ಸೋಡಿಯಂ ಮತ್ತು ಪೊಟಾಷಿಯಂಗಳ ಸಮತೋಲನ ಹಾಳಾಗುತ್ತದೆ. ಎಲೆಕ್ಟ್ರೋಲೈಟ್ಸ್ ಕೂಡ ಕಡಿಮೆಯಾಗುತ್ತವೆ. ಆಗಲೇ ಅಲ್ಲವೇ ನಾವು ನೀರಿನಲ್ಲಿ ಎಲೆಕ್ಟ್ರಾಲ್ ಪುಡಿ ಹಾಕಿಕೊಂಡು ಕುಡಿಯುತ್ತಿರುತ್ತೇವೆ. ಅಂದರೆ ದೇಹದಲ್ಲಿ ಅವಶ್ಯಕತೆ ಇರುವಷ್ಟು ಉಪ್ಪು ಇಲ್ಲದೇ ಇರುವುದರಿಂದ ಈ ಸಮಸ್ಯೆ ಉದ್ಭವಿಸುತ್ತದೆಂದು ಅರ್ಥ. ನೀರು ಅತಿ ಹೆಚ್ಚಾಗಿ ಕುಡಿಯುವುದರಿಂದ ಓವರ್ ಹೈಡ್ರೇಷನ್ಗಳಂತಹ ಸಮಸ್ಯೆಗಳು ಕೂಡ ಎದುರಾಗಬಹುದು. ಅಂದರೆ ಉದಾಹರಣೆಗೆ, ನೀವು ಬಿರುಬಿಸಿಲಿನಲ್ಲಿ ಹೊರಗಡೆ ಹೋದಾಗ ದೇಹದಲ್ಲಿ ಬೆವರು ಬರುತ್ತದೆ. ಆಗ ನೀರಿನ ಜೊತೆ ಎಲೆಕ್ಟ್ರೋಲೈಟ್ಸ್ ಅಂದರೆ ಉಪ್ಪು ಕೂಡ ದೇಹದಿಂದ ಹೊರಗೆ ಬಂದು ವಿಪರೀತವಾಗಿ ಸುಸ್ತಾಗುತ್ತದೆ. ಆ ಸುಸ್ತನ್ನು ಕಡಿಮೆ ಮಾಡಲು ಅದೇ ಕೆಲಸವಾಗಿ ಹೆಚ್ಚು ಹೆಚ್ಚು ನೀರು ಕುಡಿಯುತ್ತಿರುತ್ತಾರೆ. ಆದರೆ ಆ ನೀರಿನಲ್ಲಿ ನಿಮ್ಮ ದೇಹಕ್ಕೆ ಬೇಕಾಗುವಂತಹವು ಏನೂ ಇರುವುದಿಲ್ಲ. ಜಸ್ಟ್ ನಾರ್ಮಲ್ ವಾಟರ್ ಮಾತ್ರವೇ. ಹಾಗೆ ದೇಹದಲ್ಲಿನ ಉಪ್ಪು ಹೊರಗೆ ಬಂದಾಗ ಹೈಪೋನೆಕ್ಟೆಮಿಯಾ ಏರ್ಪಾಡಾಗುತ್ತದೆ, ಅಂದರೆ ಲಾಸ್ ಆಫ್ ಸೋಡಿಯಂ. ಆಗ ನೀರು ಕುಡಿಯುವುದರಿಂದ ದೇಹದಲ್ಲಿ ನೀರಿನ ತೂಕ ಹೆಚ್ಚಾಗುತ್ತದೆ, ಉಪ್ಪಿನ ಅಂಶ ಕಡಿಮೆಯಾಗುತ್ತದೆ. ಆಗ ವಿಪರೀತವಾಗಿ ಸುಸ್ತು ಬರುತ್ತದೆ, ತಲೆನೋವು, ಬಿಪಿ ಡೌನ್ ಆದ ಹಾಗೆ ಮತ್ತು ದೇಹವು ಗಾಳಿಯಲ್ಲಿ ತೇಲಿದ ಹಾಗೆ ಅನಿಸುತ್ತಿರುತ್ತದೆ. ಹಾಗೆಯೇ ಹೇಳಲಾಗದಂತಹ ಆಲಸ್ಯ ಅನಿಸುತ್ತಿರುತ್ತದೆ. ಈ ಪರಿಸ್ಥಿತಿ ತೀವ್ರವಾದರೆ ಮೂರ್ಛೆ ಹೋಗುವ ಅವಕಾಶವಿರುತ್ತದೆ. ಕೆಲವು ಸಂದರ್ಭಗಳಲ್ಲಿ ಕೋಮಾಗಳಿಗೆ ಹೋಗಿ ಅದರ ತೀವ್ರತೆಯ ಮೇಲೆ ಮರಣ ಸಂಭವಿಸಿದರೂ ಕೂಡ ಆಶ್ಚರ್ಯವಿಲ್ಲ. ಬಹಳ ಮಂದಿ ಹೆಚ್ಚಾಗಿ ದೈಹಿಕ ಶ್ರಮ ಮಾಡುತ್ತಿರುತ್ತಾರೆ.
ಅಂತಹ ಸಮಯದಲ್ಲಿ ಬೆವರು ವಿಪರೀತವಾಗಿ ಬರುತ್ತದೆ. ಅಂತಹ ಸಂದರ್ಭದಲ್ಲಿ ಮಾಮೂಲಿ ನೀರನ್ನಲ್ಲದೆ ಎಲೆಕ್ಟ್ರಾಲೈಟ್ಸ್ ಇರುವ ನೀರನ್ನು ಕುಡಿದರೆ ದೇಹವು ಕೂಡ ಫಿಟ್ ಆಗಿರುತ್ತದೆ. ಅಪ್ಪಿ ತಪ್ಪಿ ಕೂಡ ನಾರ್ಮಲ್ ವಾಟರ್ ಅತ್ಯಧಿಕವಾಗಿ ಕುಡಿಯಬಾರದು. ಆದರೆ ಈ ಹೈಪೋನೆಕ್ಟೇಮಿಯಾ ಸಮಸ್ಯೆ ಹೆಚ್ಚಾಗಿ ವೃದ್ಧಾಪ್ಯದಲ್ಲಿ ಮತ್ತು ಹೆಚ್ಚಾಗಿ ದೈಹಿಕ ಶ್ರಮ ವಹಿಸಿ ಕೆಲಸ ಮಾಡುವವರಲ್ಲಿ ಕಾಣಿಸುತ್ತಿರುತ್ತದೆ. ಸ್ನೇಹಿತರೆ, ಹೃದಯ, ಲಿವರ್ ಮತ್ತು ಕಿಡ್ನಿಗಳಿಗೆ ಸಂಬಂಧಿಸಿದ ಪರೀಕ್ಷೆಗಳನ್ನು ರೆಗ್ಯುಲರ್ ಆಗಿ ಮಾಡಿಸುತ್ತಿರಬೇಕು. ಇಲ್ಲದಿದ್ದರೆ ಈ ರೀತಿಯ ಸಮಸ್ಯೆಗಳಿದ್ದರೆ ತೀವ್ರ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ಆದರೆ ಸ್ನೇಹಿತರೆ, ಪ್ರತಿ ವ್ಯಕ್ತಿಯೂ ಕೂಡ ವರ್ಷಕ್ಕೆ ಒಂದು ಬಾರಿಯಾದರೂ ಸರಿ ಪೂರ್ತಿ ಬಾಡಿ ಚೆಕಪ್ ಮಾಡಿಸಿಕೊಳ್ಳಬೇಕು. ಹಾಗೆ ಮಾಡಿಸಿಕೊಳ್ಳದಿದ್ದರೆ ಶುಗರ್, ಬಿಪಿ, ಹೃದಯ, ಕಿಡ್ನಿ ಮತ್ತು ಲಿವರ್ ಸಮಸ್ಯೆಗಳೇನಾದರೂ ಇವೆಯಾ ಎಂಬ ವಿಷಯ ನಮಗೆ ತಿಳಿಯದೆ ಕೊನೆ ಗಳಿಗೆಯಲ್ಲಿ ತಿಳಿದಾಗ ಅಷ್ಟೊತ್ತಿಗಾಗಲೇ ಪರಿಸ್ಥಿತಿ ಕೈಮೀರಿ ಹೋಗಿರುತ್ತದೆ. ಆದ್ದರಿಂದ ಸ್ನೇಹಿತರೆ, ದಯವಿಟ್ಟು ರೆಗ್ಯುಲರ್ ಆಗಿ ಟೋಟಲ್ ಬಾಡಿ ಚೆಕಪ್ ಮಾಡಿಸಿಕೊಳ್ಳುವುದು ಬಹಳ ಅವಶ್ಯಕ. ಟೆಸ್ಟ್ಗಳಿಗೋಸ್ಕರ ಲ್ಯಾಬ್ನವರು, ಆಸ್ಪತ್ರೆಯವರು ಹೆಚ್ಚು ಹೆಚ್ಚು ಹಣವನ್ನು ಪೀಕಬಹುದು. ನಿಜವೇ, ಆದರೆ ಹಣವನ್ನು ಮತ್ತೆ ಸಂಪಾದಿಸಬಹುದು. ಆದರೆ ಆರೋಗ್ಯವನ್ನು ಮಾತ್ರ ಯಾರೂ ಕೊಡಲಾರರು. ಅದು ಎಲ್ಲಿಯೂ ದೊರಕುವುದಿಲ್ಲ ಅಲ್ಲವೇ? ಏನನ್ನುತ್ತೀರಾ? ಏಕೆಂದರೆ ಈಗ ಪ್ರಸ್ತುತ ನಾವು ತಿನ್ನುತ್ತಿರುವ ಆಹಾರವೆಲ್ಲವೂ ಕೂಡ ವಿಷಪೂರಿತವೆಂದು ಹೇಳಬಹುದು. ಅದನ್ನು ತಿಂದ ನಂತರ ನಮ್ಮ ದೇಹದಲ್ಲಿ ಏನು ಕ್ರಿಯೆ ನಡೆಯುತ್ತದೋ, ಯಾವ ತೊಂದರೆಯಲ್ಲಿ ನಾವು ಬೀಳುತ್ತೇವೋ ಯಾರಿಗೂ ತಿಳಿಯದಲ್ಲವೇ? ಆದ್ದರಿಂದಲೇ ಅದನ್ನು ತಿಳಿಯಲು ಆಗಾಗ ರೆಗ್ಯುಲರ್ ಚೆಕಪ್ ಮಾಡಿಸುತ್ತಿರಬೇಕು. ನಾವು ಅವಶ್ಯಕತೆಗೂ ಮೀರಿ ಅತಿ ಹೆಚ್ಚಾಗಿ ನೀರು ಕುಡಿದಾಗ ಅದು ಆರೋಗ್ಯಕ್ಕೆ ಒಳ್ಳೆಯದಾಗದೆ ಜೀವಕಣಗಳಲ್ಲಿ ವಾತವನ್ನು ಕಲ್ಪಿಸುತ್ತದೆ. ಒಂದೊಂದು ಬಾರಿ ಅದು ಮೆದುಳಿನ ವಾತಕ್ಕೂ ಕೂಡ ಕಾರಣವಾಗಬಹುದು. ಹಾಗೆಯೇ ಕಿಡ್ನಿಗಳ ಮೇಲೆ ಹೆಚ್ಚಾಗಿ ಭಾರ ಬೀಳುತ್ತದೆ. ಆದರೆ ನಮ್ಮ ಕಿಡ್ನಿಗಳು 7.5 ml ನೀರನ್ನು ಮಾತ್ರವೇ ತೆಗೆದುಕೊಳ್ಳುತ್ತದೆ ಎಂಬ ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಆದ್ದರಿಂದ ಆರೋಗ್ಯಕರ ಜೀವನ ಸಾಗಿಸುತ್ತಾ ಅವಶ್ಯಕತೆ ಇದ್ದಷ್ಟು ಲಿಮಿಟೆಡ್ ಆಗಿ ನೀರು ಕುಡಿಯಬೇಕು. ಹಾಗೆಯೇ ಪ್ರತಿದಿನವೂ ವಾಕಿಂಗ್, ವ್ಯಾಯಾಮಗಳನ್ನು ಮಾಡುವುದು, ಹೆಚ್ಚಾಗಿ ಕರಿದ ತಿಂಡಿಗಳನ್ನು ತಿನ್ನದೆ ಪ್ರೋಟೀನ್ ಮತ್ತು ವಿಟಮಿನ್ಗಳ ಆಹಾರವನ್ನು ಮಿತವಾಗಿ ಸೇವಿಸಿದರೆ ಕಿಡ್ನಿಗಳು ಆರೋಗ್ಯವಾಗಿರುತ್ತವೆ. ಮುಂಜಾನೆ ನಿದ್ದೆಯಿಂದ ಎದ್ದ ತಕ್ಷಣವೇ ಘಟಘಟನೆ ನೀರು ಕುಡಿಯುತ್ತಿರುತ್ತಾರೆ ಬಹಳ ಮಂದಿ. ಆದರೆ ಹಾಗೆ ಮಾಡಬಾರದು. ಎದ್ದ ನಂತರ ಬಾಡಿ ವಾರ್ಮಪ್ ಆದ ಮೇಲೆ ಕುಳಿತುಕೊಂಡು ಸಿಪ್ ಮಾಡುತ್ತಾ 1-2 ಲೋಟ ನೀರು ಕುಡಿಯಬೇಕು. ಪುರುಷರು ದಿನವೊಂದಕ್ಕೆ 3.7 ಲೀಟರ್ನಷ್ಟು ನೀರನ್ನು ಮತ್ತು ಮಹಿಳೆಯರು 2.72 ಲೀಟರ್ಗಳ ನೀರನ್ನು ಕುಡಿಯಬೇಕು ಎಂದು ವೈದ್ಯರು ಸೂಚಿಸುತ್ತಾರೆ. ಎಸಿ ಆಫೀಸುಗಳಲ್ಲಿ ಕುಳಿತುಕೊಂಡು ಕೆಲಸ ಮಾಡುವವರ ದೇಹ ಅಲ್ಲಿನ ತಂಪಾದ ವಾತಾವರಣದ ಕಾರಣದಿಂದ ಸ್ವಲ್ಪ ಬಲಹೀನವಾಗಿರುತ್ತದೆ. ದೇಹವು ಬೆವರುವುದಿಲ್ಲ, ನೀರನ್ನು ಸಹ ಕುಡಿಯಬೇಕು ಎಂದೆನಿಸುವುದಿಲ್ಲ. ಆದರೆ ಸ್ನೇಹಿತರೆ, ಖಂಡಿತ ನೀರು ಕುಡಿಯಲೇಬೇಕು. ಸ್ವಲ್ಪ ಸ್ವಲ್ಪವಾದರೂ ಕುಡಿಯಬೇಕು. ಆದರೆ ಅತಿ ಹೆಚ್ಚಾಗಿ ನೀರನ್ನು ಕುಡಿದರೆ ಅದೂ ಕೂಡ ತೊಂದರೆಯೇ. ಏಕೆಂದರೆ ಮೂತ್ರಪಿಂಡಗಳು, ಹೃದಯ ಸಮಸ್ಯೆ ಇರುವವರಿಗೆ ಈ ನೀರು ದೇಹಕ್ಕೆ ಭಾರವಾಗಿ ನಮಗೆ ಉಸಿರಾಡದ ಹಾಗೆ ಅನಿಸುತ್ತದೆ. ಬಿಪಿ, ಶುಗರ್ ಇರುವವರಿಗೆ ಡಯರೆಟಿಕ್ಸ್ ಎಂಬ ಮೆಡಿಷನ್ಸ್ ಕೊಡುತ್ತಾರೆ ವೈದ್ಯರು. ಹಾಗೆಯೇ ಡಿಪ್ರೆಷನ್ನಿಂದ ಬಳಲುತ್ತಿರುವವರಿಗೆ ಆಂಟಿ ಡಿಪ್ರೆಷನ್ ಮೆಡಿಷನ್ಸ್ ಕೊಡುತ್ತಾರೆ. ಈ ಮೆಡಿಷನ್ಸ್ ಅನ್ನು ಬಳಸುತ್ತಿರುವವರು ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗಬೇಕಾಗುತ್ತದೆ. ಅವರು ಮೂತ್ರ ವಿಸರ್ಜಿಸಿ ಬಂದು ಮತ್ತೆ ಮತ್ತೆ ಹೆಚ್ಚು ಹೆಚ್ಚು ನೀರು ಕುಡಿಯುತ್ತಲೇ ಇರುತ್ತಾರೆ. ಇದರಿಂದ ಪರಿಸ್ಥಿತಿ ಕೈಮೀರುವ ಅವಕಾಶಗಳಿರುತ್ತವೆ. ಆದರೆ ಇಂತಹ ಸಮಯದಲ್ಲಿ ಕಡಿಮೆ ನೀರು ಕುಡಿದರೆ ಒಳ್ಳೆಯದೆಂದು ಹೇಳುತ್ತಾರೆ ವೈದ್ಯರು. ಸ್ನೇಹಿತರೆ, ಈಗ ನೀರು ಹೇಗೆ ಕುಡಿಯಬೇಕೆಂದು ನೋಡೋಣ. ನೀರನ್ನು ಒಂದೇ ಬಾರಿಗೆ ಘಟಘಟ ಕುಡಿಯಬಾರದು. ನಿಧಾನವಾಗಿ ಸಿಪ್ ಮಾಡುತ್ತಾ ಕುಳಿತುಕೊಂಡು ಕುಡಿಯಬೇಕು. ದಿನದಲ್ಲಿ ಯಾವಾಗ ಕುಡಿಯಬೇಕು ಎಂದೆನಿಸಿದರೂ ಸಹ ಹೀಗೆಯೇ ಕುಡಿಯಬೇಕು. ಹೀಗೆ ನಿಧಾನವಾಗಿ ಕುಡಿಯುವುದರಿಂದ ನಮ್ಮ ದೇಹ ನೀರನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತದೆ. ಅದೇ ಒಂದೇ ಬಾರಿಗೆ ಘಟಘಟ ಕುಡಿಯುವುದರಿಂದ ಕಿಡ್ನಿಗಳ ಮೇಲೆ ಭಾರವಾಗುತ್ತದೆ. ನೀರು ಬೇಗ ಜೀರ್ಣವಾಗುವುದಿಲ್ಲ, ಅತಿ ಬೇಗ ಮೂತ್ರದ ರೂಪದಲ್ಲಿ ಹೊರಗೆ ಬಂದು ಬಿಡುತ್ತದೆ. ಆದ್ದರಿಂದ ಹಾಗೆ ಘಟಘಟ ಕುಡಿಯುವುದರಿಂದ ಯಾವುದೇ ರೀತಿಯ ಉಪಯೋಗವಿಲ್ಲ ಎಂದು ಹೇಳುತ್ತಾರೆ ವೈದ್ಯರು. ಇನ್ನು ಬೆಳಗ್ಗೆ ನಿದ್ದೆಯಿಂದ ಎದ್ದ ತಕ್ಷಣವೇ 1 ಲೀಟರ್ ನೀರು ಕುಡಿಯುವ ಬದಲು 1 ಗ್ಲಾಸ್ ಉಗುರು ಬೆಚ್ಚಗಿನ ನೀರಿನಲ್ಲಿ ನಿಂಬೆ ರಸ ಬೆರೆಸಿ ಕುಡಿದರೆ ಒಳ್ಳೆಯದು ಎಂದು ಹೇಳುತ್ತಾರೆ ವೈದ್ಯರು. ಇದರಿಂದ ದೇಹದಲ್ಲಿರುವ ಟಾಕ್ಸಿನ್ಗಳು ಹೊರಗೆ ಬರುತ್ತವೆ ಮತ್ತು ದೇಹಕ್ಕೆ ವಿಟಮಿನ್ ಸಿ ಹೇರಳವಾಗಿ ದೊರಕುತ್ತದೆ. ಊಟಕ್ಕೆ 15 ಅಥವಾ 20 ನಿಮಿಷಗಳ ಮೊದಲು 1 ಗ್ಲಾಸ್ ನೀರು ಕುಡಿಯುವುದರಿಂದ ನಿಮ್ಮ ಜೀರ್ಣಕ್ರಿಯೆ ಸುಗಮವಾಗುತ್ತದೆ. ಮತ್ತೆ ಊಟವಾದ 20 ಅಥವಾ 30 ನಿಮಿಷಗಳ ನಂತರ ನೀರನ್ನು ಕುಡಿಯಬೇಕು. ಮಲಗುವ 1/2 ಗಂಟೆಗೂ ಮೊದಲು ಕೇವಲ 1 ಗ್ಲಾಸ್ ನೀರು ಮಾತ್ರ ಕುಡಿಯಬೇಕು.
ಅತಿ ಹೆಚ್ಚಾಗಿ ಮಾತ್ರ ಕುಡಿಯಬಾರದು. ಅತಿ ಹೆಚ್ಚಾಗಿ ಕುಡಿದರೆ ದೇಹಕ್ಕೆ ಹಾನಿಕರ ಎಂದು ಹೇಳುತ್ತಾರೆ ವೈದ್ಯರು. ಸ್ನೇಹಿತರೆ, ನೀರನ್ನು ಹೆಚ್ಚಾಗಿ ಕುಡಿಯಬಾರದು, ಹಾಗೆಯೇ ಕುಡಿಯದೇ ಕೂಡ ಇರಬಾರದು. ಅತಿಯಾದರೆ ಅಮೃತವೂ ಕೂಡ ವಿಷವೆಂದು ನಮ್ಮ ಹಿರಿಯರು ಮತ್ತು ಆಯುರ್ವೇದ ವೈದ್ಯರು ಹೇಳುತ್ತಿರುತ್ತಾರಲ್ಲವೇ? ಆದ್ದರಿಂದ ನೀರಾಗಲಿ ಅಥವಾ ಆಹಾರವಾಗಲಿ ಮಿತವಾಗಿರಲಿ, ನಿಮ್ಮ ಆರೋಗ್ಯ ಚೆನ್ನಾಗಿರಲಿ. ಇನ್ನಷ್ಟು ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.